ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವೆಂಕನಗೌಡ ಗೋವಿಂದಗೌಡ, ಕಾಂಗ್ರೆಸ್ ಪಕ್ಷ 27 ವರ್ಷ ಆಡಳಿತ ಮಾಡುವ ಮೊದಲು ಗರೀಬಿ ಹಟಾವು ಅನ್ನುವ ಸ್ಲೋಗನ್ ಇತ್ತು. ಈವರೆಗೂ ಗರೀಬಿ ಹಾಗೆ ಇದೆ. ಅವರು ಎಮರ್ಜೆನ್ಸಿ ಹೇರಿದ್ದು ನೆನಪಾಗುತ್ತೆ, ದೇಶವನ್ನು ವಿಭಜಿಸಿದ್ದು ನೆನಪಾಗುತ್ತೆ, ಚೀನಾಗೆ ದೇಶದ ಭಾಗವನ್ನು ಬಿಟ್ಕೊಟ್ಟಿದ್ದು ನೆನಪಾಗುತ್ತೆ, ನಮ್ಮ ಜಿಲ್ಲೆಗೆ ಬಂದರೆ ರೈತರು ಸತ್ತರೆ ಕ್ಯಾರೆ ಅನ್ನೋದು ನಿಮ್ಮ ಸರ್ಕಾರದ ಮೊಂಡುತನ ನೆನಪಾಗುತ್ತೆ, 24x7 ಕುಡಿಯುವ ನೀರು ಬಾರದೇ ಇರೋದು ಹಾಗೂ ಚರಂಡಿಗಳು ಆಗದೇ ಇರೋದು, 300 ಕೋಟಿ ಖರ್ಚಾಗಿದ್ದು ನೆನಪಾಗುತ್ತೆ. ಈ ಬಾರಿ ಗೆಲುವು ಬೊಂಬಾಯಿ ಅವರದ್ದೇ, ನಾವು BJP ಹಾಗೂ JDS ಪಕ್ಷಗಳು ಜಂಟಿಯಾಗಿ 18 ಕ್ಷೇತ್ರಗಳಲ್ಲೂ ಗೆದ್ದು ತೋರಿಸ್ತೇವೆ ಅಂತ ಹೇಳಿದ್ರು. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV 4, ಗದಗ. ನಮ್ಮ ಜಿಲ್ಲಾದಾಗ ಒಣಗಿದ ಫಲ ನಮ್ಗೆ ನೆನಪಾಗ್ತಾವೆ, ರೈತರ ಕಷ್ಟ ನೆನಪಾಗ್ತದೆ, ಇಷ್ಟೆಲ್ಲ ಕಾಂಗ್ರೆಸ್ ಅಂದು ಕೂಡ ನೆನಪಾಗ್ತಾವೆ. ಇವು ನೆನಪಾದ್ರೂ ಯಾರು ಹೊಡೀರಿ ಬಡೀರಿ ಅಂತ ಹೇಳಿ ಯಾರು ಹೇಳಿ ಇದು ಗರೀಬಿ ಹಟಾವು ಅಂತ ಹೇಳಿ ಯಾವಾಗಪ್ಪ ಆದ್ರೆ ಚಲೋವಾಗೈತೆ ಆವಾಗನೇ ಆಯ್ತು ಗರೀಬಿ ಹಟಾವು. ಎಲ್ಲಿ ಹೋಗಿದ್ ಗರೀಬಿ? 75 ವರ್ಷ ಆದ್ರೂ ಇನ್ನೂ ಬಡವರು ಅದಾರ ನಮ್ಮ ದೇಶದಾಗ, ಬಡತನ ರೇಖೆಗಿಂತ ಕೆಳಗದ. ಮತ್ತ ಅವಾಗ ಈಗ ಹೇಳಿದ್ರಲ್ಲ ಏನ ತಂಗಡಿಗೆ ಮೋದಿ ಅನ್ಕೊಳ ಹೊಡೆದು ಬಿಡ್ರಿ ಅಂತ ಹೇಳಿ ಉದ್ಯೋಗ ಕೊಡ್ತೀನಿ ಅಂದ್ರು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಗರೀಬಿ ಹೋಗಿಲ್ಲಲ್ಲ ಅದಕ್ಕೆ ಹೆಂಗ ಮಾತಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇರಬೇಕು, ಸ್ಥಾನಮಾನಕ್ಕೆ ಗೌರವ ಇರ್ತೈತಿ, ಚಂದ ಮಾತಾಡೋದು ಇರಲಿ. ವಿರೋಧ ಪಕ್ಷ ಟೀಕೆ ಟಿಪ್ಪಣಿ ಸಹಜ, ಆದ್ರೆ ನಾವು ಇನ್ನೊಬ್ಬರಿಗೆ ನಾಯಕರ ಅನ್ನಿಸ್ಕೊಂಡವರು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಅದನ್ನು ಹೊರತುಪಡಿಸಿ ಏನೋ ಏನೋ ಚಾರ್ಲಿ ಏನೋ ದಾವಣಗೆರೆ ಚಾರ್ಲಿ ಇರಲಿ ಅಂತ ಏನೋ ನಮ್ಮ ಸಚಿವರು ಹೇಳಿದ್ರು. ಬರ್ರಿ ಅವ್ರು ಏನೋ ವಯಸ್ಸಾಗ್ಯಾವ ಅಂತ ಹೇಳಿದ್ರೆ ನನಗೆ ನಾಲೆಜ್ ಇರೋ ಮಟ್ಟಿಗೆ HK ಪಾಟೀಲ್ರ ಬೊಮ್ಮಾಯಿ ಅವ್ರು ಇಬ್ರು ಒಂದ ವಯಸ್ಸು ಅಂತ ಹೇಳಿ ನಮಗ್ ಬರುತ್ತೆ. ಅಂದ್ರೆ ಇವ್ರೆಲ್ಲ ನನಗೂ ವಯಸ್ಸಾಗೈತೆ ಅಂತ ಅದು ಇಂಡೈರೆಕ್ಟ್ ಆಗಿ ಹೇಳಿರೋ ಅದು ತಿಳಿಲಿಲ್ಲ. ಅಂದ್ರೆ ಅವ್ರು ಮುಂದಿನ ಸಲ ನಿಂದ್ರಂಗ್ ಕಾಣಂಗಿಲ್ಲ ಅವ್ರು ವಯಸ್ಸಾಗ್ಯಾವ ಅಂತ ಹೇಳಿ ಈಗ ನಾವು ಅಲ್ಲಿ ಇದನ್ನ ಕೊಟ್ಟಂಗಾಗೈತಿ. ಹಾವೇರಿ ಮತಕ್ಷೇತ್ರಕ್ಕೆ ಬಂದ್ರೆ ಇವ್ರು ಒಂದೊಂದು ಬಕರ ಹಿಡ್ಕೊಂಡ್ಬರ್ತಾರೆ ಹೊಸ ಹೊಸದಾಗಿ. ಆ ಸಲೀಮ್ ಅಹ್ಮದ್ ಅವ್ರನ್ನ ತಗೊಂಬಂದ್ರು 2 ಸಲ ಅವ್ರನ್ನ ಹಲಾಲ್ ಮಾಡಿದ್ರು, ಅವ್ರು ಟಿಕೆಟ್ ಕೇಳೋದ ಬಿಟ್ಬಿಟ್ರು ಪಾಪ. ಹೊಳ್ಳಿ ಅವ್ರ ಹಾವೇರಿ ಕ್ಷೇತ್ರ ಅಂದ್ರೆ ಬೆಲೆ ಹಾಕಿ ಮಕ್ಕೊಳೋದ ಬಿಟ್ರು. DR ಪಾಟೀಲ್ ಕರ್ಕೊಂಬಂದ್ರು ಅವ್ರನ್ನ ಹೆಂಗ್ ಹಲಾಲ್ ಮಾಡಿದ್ರು ಅಂದ್ರೆ ಅವ್ರು ಹೊಳ್ಳಿ ರಾಜಕೀಯದಿಂದ ನಿವೃತ್ತಿನ ತಗೊಂಡ್ಬಿಟ್ರು. ಆ ಇವ್ರನ್ನ ಏನ್ ಮಾಡ್ತಾರೆ ದೇವರಬಲ್ಲ, ಇವರಂತೂ ಎಲ್ಲಿನ ಬೆಳಗಾವಲಿಂದ ಬಂದಾರ, ಇವ್ರು ಎಲ್ಲಿಂದ ಕರ್ಕೊಂಬಂದಾರ ಇವ್ರನ್ನ ಏನ್ ಮಾಡ್ತಾರೆ ಗೊತ್ತಿಲ್ಲ. ಮುಂದೆ ಅವ್ರು ಎಲ್ಲಿ ಹೋಗ್ತಾರ ಅವ್ರಂತೂ ಹೊಳ್ಳಿ ಬೆಳಗಾವ್ ಹೋಗ್ತಾರೋ ದೇಶ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಆ ಪರಿಸ್ಥಿತಿ ಮಾಡಿ ಕಳಿಸ್ತಾರೆ ಇವ್ರನ್ನಂತೂ. ಇಲ್ಲೇ ಚುನಾವಣೆ ಒಂದ್ ಸೈಡ್ ಐತಿ, ಏನ್ ನಮ್ಮ ಇಷ್ಟ ದಿನ ನಮ್ಮ ಕ್ಷೇತ್ರಕ್ಕೆ ಚುನಾವಣೆ ಆಗಿ ಹಾವೇರಿ ಕ್ಷೇತ್ರಕ್ಕೆ ಏನ್ ಲೀಡ್ ಆಗೈತಿ, ಎಲ್ಲಾಕಿನ್ನ ಹೆಚ್ಚಿನ ಲೀಡ್ಲೇ ಬೊಮ್ಮಾಯಿ ಅವ್ರು ಆರಿಸಿ ಬರ್ತಾರ. NDA ಅಭ್ಯರ್ಥಿ ಅದಾರ ಅವರು ಹೆಚ್ಚಿನ ಲೀಡ್ ಇಲ್ಲಿ ಅಂದ್ರೆ ಏನ ಇಷ್ಟು ದಿನ ಆಗ್ಯಾವ ನಮ್ಮ ಕ್ಷೇತ್ರದಾಗ 3 ಚುನಾವಣೆ ಆಗ್ಯಾವ. ಹೋದ ಚುನಾವಣೆ ಒಳಗೆ 115,000 ಏನೋ ಲೀಡ್ ಆಗಿರೋರು ಉದಾಸೀನರು, ಅದನ್ನ ದಾಟಿ ಈ ಸಲ ಹೋಗುತ್ತನ್ನೋ ವಿಶ್ವಾಸ. ಎರಡು ಪಕ್ಷದ ಕಾರ್ಯಕರ್ತರು ಒಮ್ಮತದಿಂದ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡಿ ಕೆಲಸ ಮಾಡಕತ್ತೀವಿ. ಏನೊಂದು ದೊಡ್ಡ ಲೀಡ್ ಕೊಟ್ಟು ಬೊಮ್ಮಾಯಿ ಅವ್ರನ್ನ ಇಲ್ಲಿಂದ ಕಳಿಸ್ಬೇಕನ್ನೋ ಸಂಕಲ್ಪ ಎಲ್ಲರೂ ಕೊಟ್ಟಾರ ಅದು ಯಶಸ್ವಿ ಆಗುತ್ತೆ ಅನ್ನೋದು ಎಲ್ಲರಿಗೂ ವಿಶ್ವಾಸ.